बनी स्वामी जी, एक बनी बनने गुरु ने। ನೀವು ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಿ, ನಿಮಗೇನು ಬೇಕೋ ಅದನ್ನು ಈಗಲೇ ವ್ಯವಸ್ಥೆ ಮಾಡ್ತೀನಿ, ನಿಮಗೇನು ಬೇಕು ಹೇಳಿ। ನನಗೇನು ಬೇಕಿಲ್ಲ। ಸರಿ ಸ್ವಾಮಿ, ಹೋಗಿ ಬರ್ತೀನಿ। ನೀವು ವಿಶ್ರಾಂತಿ ತಗೊಳ್ಳಿ ಗುರುಗಳೇ। ಗೋರಕ ಹೇಳಿ ಗುರುಗಳೇ। ನಾನು ಆ ಹುಡುಗಿ ಜೊತೆ ಮಾತಾಡುವಾಗ ನೀನು ಆ ಹುಡುಗಿ ಪರವಾಗಿ ಮಾತಾಡಿದ್ಯಾಕೆ? ನಾನು ಹೇಳಿದಾಗ ಮಾತ್ರ ನೀನು ಮಾತಾಡಬೇಕು, ಅನವಶ್ಯಕವಾಗಿ ಮಾತಾಡಬಾರದು, ತಿಳಿತಾ? ಕ್ಷಮಿಸಿ ಗುರುಗಳೇ। ಆ ಹಾವುಗಳು ಮತ್ತೆ ಬರುತ್ತವೇನೋ? ಅಮ್ಮೋರೆ, ಬಾಗ್ಲು ಕಿಟಕಿನೆಲ್ಲ ಬೇಗ ಹಾಕ್ಬಿಡಿ ಅಮ್ಮೋರೆ। ಸರಿ ಪಂಚಮಿ। ಆಂಟಿ, ನಾನು ಹೆಲ್ಪ್ ಮಾಡ್ತೀನಿ। ಮೋಕ್ಷ, ಎಲ್ಲಿಗೆ ಹೊರಟೆ? ನಾವಿಲ್ಲಿ ಗೆಸ್ಟು, ಸರ್ವೆಂಟ್ಸ್ಗಳಲ್ಲ, ಎಲ್ಲದರಲ್ಲೂ ಇಂಟರ್ಫಿಯರ್ ಆಗಬೇಡ। ಎಲ್ಲದಕ್ಕೂ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತೀಯಲ್ಲಮ್ಮ ನೀನು। ಇದು ಸ್ಟೇಟ್ಮೆಂಟ್ ಅಲ್ಲ, ಸ್ವಲ್ಪ ಡಿಗ್ನಿಫೈಡ್ ಆಗಿರು ಅಂತ ಹೇಳ್ತಾ ಇದ್ದೀನಿ। ಬನ್ನಿ, ಬಟ್ಟೆ ಬದಲಾಯಿಸ್ಕೊಳ್ಳಿ। ಇನ್ನೊಬ್ರು ಉಟ್ಕೊಂಡಿರೋ ಸೀರೆನ ನಾನು ಉಟ್ಕೊಳ್ಳೋದಿಲ್ಲ। ಅಂದ್ರೆ ಮೊದಲಿಂದನೂ ನಂಗೆ ಅಭ್ಯಾಸ ಇಲ್ಲ, ತಪ್ಪು ತಿಳ್ಕೊಬೇಡ। ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ ಅದಕ್ಕೆ? ನಿಮ್ಮ ಅಭ್ಯಾಸನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿಲ್ವಲ್ಲ? ನಮ್ಮ ಪರಿಚಯದವ್ರದ್ದೊಂದು ಬಟ್ಟೆ ಅಂಗಡಿ ಇದೆ, ಫೋನ್ ಮಾಡಿ ಹೊಸ ಸೀರೆಗಳನ್ನ ತರಕ್ಕೆ ಹೇಳ್ತೀನಿ। ನಾನು ಸಾದಾ ಸೀದಾ ಆರ್ಡಿನರಿ ಸೀರೆಗಳನ್ನ ಉಟ್ಕೊಳ್ಳಲ್ಲ, ಒಳ್ಳೆ ಕಾಸ್ಟ್ಲಿ ಸೀರೆನೇ ತರಕ್ಕೆ ಹೇಳ್ತೀನಿ। ಇದು ನಮ್ಮನೆ ಅಲ್ವಲ್ಲಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನಾಗತ್ತೆ? ಚಿಕ್ಕ ಚಿಕ್ಕ ವಿಷಯಗಳಿಗೂ ಅಡ್ಜಸ್ಟ್ ಆಗಬೇಕು ಅಂತಂದ್ರೆ ನನಗೆ ಇರಿಟೇಟಿಂಗ್ ಆಗಿರುತ್ತೆ। ಹೇಳಿ ಅಮ್ಮ ಅವರೇ, ಅರ್ಜೆಂಟ್ ಆಗಿ ಒಂದ್ ನಾಲ್ಕು ಕಾಸ್ಟ್ಲಿ ಸೀರೆಗಳನ್ನ ತಗೊಂಡ್ ಬಾ। ಮನೆಗೆ ತಂದ್ಕೊಡ್ಬೇಕಾ ಅಮ್ಮ ಅವರೇ? ಹೌದು, ಒಳ್ಳೆ ಕ್ವಾಲಿಟಿ ಸೀರೆಗಳನ್ನೇ ತಗೊಂಡು ಬೇಗ ಮನೆಗೆ ಬನ್ನಿ। ಸರಿ ಅಮ್ಮ ಅವರೇ, ಇವಾಗ್ಲೇ ಅಂಗಡಿಗೆ ಹೋಗಿ ನೀವ್ ಹೇಳಿದ ಸೀರೆಗಳನ್ನ ತಗೊಂಡ್ ಬರ್ತೀನಿ।